ಶಿವಮೊಗ್ಗದ ಗಲಭೆ ನಡೆದು 4 ದಿನ ಕಳೆದಿದೆ ಆದರೂ ಕೂಡ ಯಾವ ಕಾರಣಕ್ಕೆ ಗಲಭೆ ನಡೆಯಿತು ಅನ್ನೋ ಕಾರಣ ಇನ್ನು ಗೊತ್ತಾಗ್ತಾ ಇಲ್ಲ ಘಟನೆ ನಡೆದು 4 ದಿನ ಆದರೂ ಇನ್ನು ಕಾರಣ ಗೊತ್ತಾಗಿಲ್ಲ ಅವತ್ತು ಕಲ್ಲು ತೂರಾಟ ಗಲಾಟೆಗೆ ಕಾರಣವಾಗಿದ್ದಾದರೂ ಏನು ಗಲಾಟೆ ಕಾರಣಕ್ಕಾಗಿ ಪೊಲೀಸರು ಇನ್ನು ಕೂಡ ಹುಡುಕಾಡ್ತಾ ಇದ್ದಾರೆ 4 ದಿನದಿಂದ ಸ್ಪಷ್ಟವಾಗಿ ಈ ಕಾರಣಕ್ಕೆ ಗಲಾಟೆ ಆರಂಭ ಆಯಿತು ಅಂತ ಹೇಳೋದಕ್ಕೆ ಇನ್ನು ಸಾಧ್ಯ ಆಗಿಲ್ಲ ಶಿವಮೊಗ್ಗದ ಗಲಭೆ ಪ್ರೀ ಪ್ಲಾನ್ ಅಂತ ವಿಪಕ್ಷಗಳು ಮಾಡ್ತಾ ಇರೋ ಆರೋಪ ಶಿವಮೊಗ್ಗದ ಗಲಭೆ ಮೊದಲೇ ಪ್ರೀ ಪ್ಲಾನ್ ಮಾಡಲಾಗಿತ್ತ ಹಾಗಿದ್ರೆ ಆಕ್ಷೇಪಾರ್ಹ ಫ್ಲೆಕ್ಸ್ ಗಳು ಕಟೌಟ್ ಗಳನ್ನು ಹಾಕಿದ್ದೆ ಗಲಭೆ ಎಬ್ಬಿಸೋದಕ್ಕ ಔರಂಗಜೇಬ್ನ ಕಟೌಟ್ ನಿಲ್ಲಿಸಿ ಸಮಾಜಕ್ಕೆ ಸಂದೇಶ ಕೊಟ್ರ ಫ್ಲೆಕ್ಸ್ ನಲ್ಲಿ ಅಖಂಡ ಭಾರತವನ್ನ ಹಸಿರು ಬಣ್ಣದಲ್ಲಿ ನಿರ್ಮಿಸಿದ್ರು ಆ ಫ್ಲೆಕ್ಸ್ ಗಳಲ್ಲಿ ಔರಂಗಜೇಬ್ನ ಚಿತ್ರ ಇರಿಸಿದ್ದಾದರೂ ಯಾಕೆ ಶಿವಮೊಗ್ಗ ಗಲಾಟೆ ಪ್ರಕರಣಕ್ಕೆ ಸದ್ಯ ಪೊಲೀಸರು ಕಾರಣ ಹುಡುಕುತ್ತಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಮಹದೇವ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಹದೇವ್ ಕಾರಣ ಏನು ಅನ್ನೋದು ಇನ್ನು ಗೊತ್ತಾಗ್ತಾ ಇಲ್ಲ ಬಟ್ ಅಲ್ಲಿ ರಾರಾಜಿಸಿದಂತ ಫ್ಲೆಕ್ಸ್ ಗಳು ಕಟ್ ಔಟ್ ಗಳು ಉದ್ದೇಶವಿಲ್ಲದೆ ರಾತ್ರೋರಾತ್ರಿ ಸಿದ್ಧಪಡಿಸಿ ನಿಲ್ಲಿಸೋದಕ್ಕಂತೂ ಸಾಧ್ಯ ಇಲ್ಲ ಸೋ ಪ್ರೀ ಪ್ಲಾನ್ಡ್ ಅನ್ನೋ ಆರೋಪಕ್ಕೆ ಪುಷ್ಟಿ ಸಿಗ್ತಾ ಇದೆಯಾ ಈ ಅಂಶಗಳು ಅಂತ ಖಂಡಿತ ವಿಜಯ್ ಏನು ಶಿವಮೊಗ್ಗದ ಒಂದು ಗಲಾಟೆಯಾಗಿ ಶಾಂತಿನಗರದ ರಾಗಿಗುಡ್ಡದಲ್ಲಿ ಒಂದು ಶಾಂತಿ ಭಂಗ ಆಗಿತ್ತು ಈಕೆ ಈ ಘಟನೆಗೆ ಕಾರಣ ಏನು ಅಂತ ಅನ್ನೋದು ಒಂದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು ಅದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿ ಹಾಕಿರುವಂತ ಆಕ್ಷೇಪಾರ ಒಂದು ಫ್ಲೆಕ್ಸ್ ಹಾಗೂ ಕಟೌಟ್ ಗಳು ಇವುಗಳನ್ನು ಮುಂಚೆನೇ ಹಾಕಿ ಒಂದು ಪ್ರೀ ಪ್ಲಾನ್ ಅನ್ನು ಮಾಡಲಾಗಿತ್ತು ಅನ್ನೋ ಒಂದು ಹೇಳಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಪ್ರಮುಖ ವಿಚಾರಗಳು ಏನಂತಂದ್ರೆ ಇಲ್ಲಿ ಹಾಕಿರುವಂತ ಬಾಬರ್ನ ಮತ್ತು ಟಿಪ್ಪು ಸುಲ್ತಾನನ ಕಟೌಟ್ ಗಳು ಇವುಗಳನ್ನು ಮುಂಚೆ ಹಾಕಿದ್ರು ಕೂಡ ಯಾಕೆ ಅವುಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಪೊಲೀಸ್ ಇಲಾಖೆ ಆಗಲಿ ಪಾಲಿಕೆ ಆಗಲಿ ಇವಕ್ಕೆ ಯಾಕೆ ಅನುಮತಿಯನ್ನು ಕೊಟ್ಟರು ಈ ಇವುಗಳನ್ನೆಲ್ಲ ನೋಡಿದರೆ ಘಟನೆಗಳನ್ನೆಲ್ಲ ನೋಡಿದರೆ ಇದು ಮುಂಚಿತವಾಗಿ ಒಂದು ಪ್ರೀ ಪ್ಲಾನ್ ಆಗಿತ್ತ ಅಂತ ಹೇಳಿ ಒಂದು ಸಾಕಷ್ಟು ಅನುಮಾನ ಕಾಡ್ತಾ ಇದೆ ಯಾಕಂದರೆ ಪೊಲೀಸ್ ಇಲಾಖೆ ಮುಂಚೆನೇ ಇದಕ್ಕೊಂದು ಮೆರವಣಿಗೆಗಾಗಲಿ ಮತ್ತು ಬೇರೆ ವಿಚಾರಗಳಾಗಲಿ ಫ್ಲೆಕ್ಸ್ ಕಟೌಟ್ಗಳಿಗಾಗಿ ಅನುಮತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅಲ್ಲಿ ಹಾಕಿರುವಂಥ ಆಕ್ಷೇಪಾರ ಬರಹಗಳು ಕತ್ತಿ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಇವುಗಳನ್ನು ಹಾಕಿದ್ರು ಕೂಡ ಅವುಗಳನ್ನು ಯಾಕೆ ತೆರವು ಮಾಡುವಂಥ ಕೆಲಸವನ್ನು ಪಾಲಿಕೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮಾಡಲಿಲ್ಲ ಇದು ಮುಂಚಿತವಾಗಿ ಪ್ರೀ ಪ್ಲಾನ್ ಆಗಿತ್ತಾ ಅದರಲ್ಲೂ ಕೂಡ ಹಸಿರು ಬಣ್ಣದಲ್ಲಿ ಬಾಬರ್ನ ಒಂದು ಚಿತ್ರವನ್ನು ಇರುವಂಥ ಅಖಂಡ ಭಾರತದ ಒಂದು ಚಿತ್ರವಿತ್ತು ಅದರಲ್ಲಿ ಹಸಿರು ಬಣ್ಣವನ್ನು ಬೆಳೆಯಲಾಗಿತ್ತು ಇದಿಗೂ ಕೋಮು ಪ್ರಚೋದನೆಗೆ ಒಂದು ಉತ್ತೇಜನ ನೀಡುವ ರೀತಿ ಇತ್ತು ಇಲ್ವಾ ಇವುಗಳನ್ನು ಯಾಕೆ ಪೊಲೀಸ್ ಇಲಾಖೆ ಗಮನ ಹರಿಸಲಿಲ್ಲ ಅದರಲ್ಲೂ ಕೂಡ 4 ದಿನ ಆಗ್ತಾ ಬಂತು ಇವತ್ತು ಇದುವರೆಗೂ ಘಟನೆಗೆ ಕಲ್ಲು ತೂರಾಟಕ್ಕೆ ಕಾರಣ ಏನು ಅಂತ ಹೇಳಿ ಇದುವರೆಗೂ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಇಲಾಖೆ ಇದುವರೆಗೂ ಅದನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ ಆ ವಿಚಾರವನ್ನು ಪ್ರಸ್ತಾಪಿಸಿದಾಗ ಪೊಲೀಸರು ಒಂದು ಇಲ್ಲ ಸಲ್ಲದ ಸುಬುವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಇದಕ್ಕಾಗಿಯೇ ವಿರೋಧ ಪಕ್ಷಗಳು ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಅಂತಂದರೆ ಇದೊಂದು ಪ್ರೀ ಪ್ಲಾನ್ ಆಗಿತ್ತು ಮುಂಚಿತವಾಗಿ ಗಲಭೆ ಎಬ್ಬಿಸಲು ಈ ರೀತಿಯಂಥ ಕಟೌಟನ್ನು ಹಾಕಲಾಗಿತ್ತು ಇವುಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಯಾಕೆ ಮಾಡಲಿಲ್ಲ ಪಾಲಿಕೆ ಯಾಕೆ ಮಾಡಲಿಲ್ಲ ಅಂತೇಳಿ ಒಂದು ಗಂಭೀರ ಆರೋಪವನ್ನು ಮಾಡ್ತಾಯಿದ್ರೆ ಇನ್ನು ಸದ್ಯಕ್ಕೆ ಪರಿಸ್ಥಿತಿ ಅಂದರೆ ಶಿವಮೊಗ್ಗದಲ್ಲಿ ತಹಬದಿಗೆ ಬಂದಿದೆ ಸದ್ಯಕ್ಕೆ ನಾನು ರಾಗಿಗುಡ್ಡದಲ್ಲಿದ್ದೀನಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಸದ್ಯಕ್ಕೆ ಈಗ ಓಪನ್ ಆಗಿದೆ ಎಂದಿನಂತೆ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಯಾವುದೇ ರೀತಿಯಾದ ನಿರ್ಬಂಧವನ್ನು ಹಾಕಿಲ್ಲ ಪೊಲೀಸರು ಕೂಡ ಎಲ್ಲ ಗಸ್ತನಲ್ಲೂ ಕೂಡ ಈಗಾಗಲೇ ಇದು ಓಡಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಕೂಡ ಪೊಲೀಸ್ ಬಂದೋಬಸ್ತ್ ಇದೆ ಅದರಲ್ಲೂ ಕೂಡ ಹೋಟೆಲ್ ಮತ್ತು ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲು ಒಂದು ಅವಕಾಶವನ್ನು ಕೂಡ ಕೊಡಲಾಗಿದೆ ಮತ್ತು ಯಾವಾಗಲೂ ಅಂದರೆ ರಾಗಿಗುಡ್ಡದ 4 ಕಡೆ ಒಂದು ನಾಕಬಂದಿಯನ್ನು ಹಾಕಿ ಎಲ್ಲ ಕೂಡ ಪೊಲೀಸರು ಒಂದು ವಾಹನಗಳನ್ನು ತಪಾಸಣೆ ಮಾಡುವಂಥ ಕೆಲಸವನ್ನು ನಿನ್ನೆವರೆಗೂ ಮಾಡ್ತಾಯಿದ್ರು ಆದರೆ ಸದ್ಯಕ್ಕೆ ಬೆಳಗ್ಗೆ ಎಲ್ಲರೂ ಎಂದಿನಂತೆ ಓಡಾಡೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹೋಟೆಲ್ ಕೂಡ ಎಂದಿನಂತೆ ಈಗ ತೆರೆದಿರೋದನ್ನು ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು ಈಗ ಎಲ್ಲ ಈಗ ಸದ್ಯಕ್ಕೆ ರಾಗಿಗುಡ್ಡದ ಪರಿಸ್ಥಿತಿ ತಹಬದಿಗೆ ಬಂದಿದೆ ಯಾವುದೇ ರೀತಿಯಾದಂಥ ನಿರ್ಬಂಧ ವಿಧಿಸುವಂಥ ಕೆಲಸವನ್ನು ಮಾಡಿಲ್ಲ ಇನ್ನು ಪೊಲೀಸ್ ಇಲಾಖೆ ಕೂಡ ಭದ್ರತೆಯನ್ನು ಮಾಡಿಕೊಂಡಿದೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಸದ್ಯಕ್ಕೆ ಸಹಜ ಸ್ಥಿತಿಗೆ ಮರಳಿರೋದ್ರಿಂದ ಎಲ್ಲರೂ ಕೂಡ ಎಂದಿನಂತೆ ಓಡಾಟ ಮಾಡ್ತಾ ಇದ್ದಾರೆ ಮತ್ತು ಕಟಿಂಗ್ ಶಾಪ್ ಹೋಟೆಲ್ ಕಿರಾಣಿ ಸ್ಟೋರ್ಗಳು ಎಲ್ಲ ಕೂಡ ಓಪನ್ ಆಗಿದೆ ಎಂದಿನಂತೆ ಓಡಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಹೆಚ್ಚು ಜನ ಸೇರೋಕ್ಕೆ ಮಾತ್ರ ಅವಕಾಶ ಕೊಟ್ಟಿಲ್ಲ ಯಾಕಂದರೆ 144 ಇರೋದ್ರಿಂದ ಈಗ ಪ್ರತಿಭಟನೆ ಮಾಡೋದಾಗಿರಲಿ ಹೆಚ್ಚಿನ ಜನ ಸೇರೋದಾಗಿರಲಿ ಅದಕ್ಕೆ ಯಾವುದೇ ರೀತಿ ಅಂತ ಅವಕಾಶ ಇರೋದಿಲ್ಲ ಸದ್ಯಕ್ಕೆ ರಾಗಿಗುಡ್ಡ ಶಿವಮೊಗ್ಗ ಸಹಜ ಸ್ಥಿತಿಗೆ ಬಂದಿದೆ ಅಂತ ಹೇಳ್ಬೋದು ವಿಜಯ್ ಥ್ಯಾಂಕ್ ಯು ಮಹಾದೇವ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ